ಮಾರ್ಕೆಟಲ್ಲೂ ಕೂಡ ಬೆಳಗ್ಗೆ ಹೊತ್ತಲ್ಲಿ ವಿಪರೀತ ಜನಸಂದಣಿ ಇರತಕ್ಕಂತ ಪ್ರದೇಶ ಅತಿ ಹೆಚ್ಚು ಟ್ರಾನ್ಸ್ಮಿಷನ್ ಆಗತಕ್ಕಂತ ಜಾಗ ಅಲ್ಲಿ ಏನು ಕಥೆ ಇವಾಗ ಏನು ಕ್ರಮಗಳನ್ನು ತಗೊಂಡಿದ್ದಾರೆ ಕಣ್ಣಿಗೆ ಏನೇನು ಕಾಣ್ತಾ ಇದೆ ಖಂಡಿತ ಅರವಿಂದ್ ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ಮಾರ್ಕೆಟ್ ಅಲ್ಲಿ ಮಾರ್ಷಲ್ ಗಳ ತಂಡ ಬಿಡುಬಿಟ್ಟಿರುವಂತದ್ದು ಯಾಕಂದ್ರೆ ಈ ಹಿಂದೆ ಅಂದ್ರೆ ನಿನ್ನೆವರೆಗೂ ಕಂಪೇರ್ ಮಾಡ್ಕೊಂಡ್ರೆ ಮಾರ್ಷಲ್ ಗಳ ಸಂಖ್ಯೆ ತೀರಾ ಕಡಿಮೆ ಇರ್ತಿತ್ತು ಯಾಕಂದ್ರೆ ಈ ಕೇರ್ ಮಾರ್ಕೆಟ್ ಅಲ್ಲಿ ಜನ ನಿಬಿಡ ಪ್ರದೇಶ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಇಲ್ಲಿ ಬಂದು ಸೇರ್ತಾರೆ ಇವತ್ತು ಮಾರ್ಷಲ್ ಗಳ ತಂಡ ಬೆಳ್ಳಂಬೆಳಗ್ಗೆ ಕಾರ್ಯಪ್ರವೃತ್ತರಾಗಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಏನು ಓಮಿಕ್ರೋನ್ ಅನ್ನುವಂತ ಒಂದು ರೂಪಾಂತರಿ ವೈರಸ್ ಜಗತ್ತಿನ 9 ದೇಶಗಳಿಗೆ ಕಾಲಿಟ್ಟಿರುವಂತದ್ದು ಆಫ್ರಿಕಾ ಆಗಿರಬಹುದು ಬ್ಯಾಂಕಾಕ್ ಆಗಿರಬಹುದು ಇಂಗ್ಲೆಂಡ್ ಆಗಿರಬಹುದು ಈ ರೀತಿ ಮಾಡೋದ್ರಿಂದ ಈ ರೀತಿ ಬೇರೆ ಬೇರೆ ದೇಶಗಳಿಗೆ ಕಾಲಿಟ್ಟಿರೋದ್ರಿಂದ ಬೆಂಗಳೂರಿಗೂ ರಾಜ್ಯಕ್ಕೂ ಕಾಲಿಟ್ಟರೆ ಕಷ್ಟ ಅನ್ನೋ ಕಾರಣಕ್ಕೆ ಈಗ ರಾಜ್ಯ ಸರ್ಕಾರ ಕಟ್ಟೆಚ್ಚರ ವಹಿಸುತ್ತಿರುವಂತದ್ದು ನಿಮಗೆ ದೃಶ್ಯಗಳಲ್ಲಿ ಒಂದು ಮಾರ್ಷಲ್ ಗಳ ತಂಡ ಬಿಡುಬಿಟ್ಟಿದ್ರೆ ಮತ್ತೆ ಪೊಲೀಸರು ಸಹ ಇಲ್ಲಿ ಇರುವಂತದ್ದು ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿಗೆ ಬಂದು ಕೋವಿಡ್ ಟೆಸ್ಟ್ ಮಾಡುವಂತ ಕೆಲಸನ ಶುರು ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಅತಿ ಹೆಚ್ಚಿನ ಜನ ಸೇರುವಂತ ಸ್ಥಳ ಆಗಿರೋದ್ರಿಂದ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸನೂ ಸಹ ಬಿಬಿಎಂಪಿ ಅಧಿಕಾರಿಗಳು ಮಾಡಬೇಕಾಗುತ್ತೆ ಅದನ್ನು ಸಹ ನಿನ್ನೆ ಸಿಎಂ ಹೇಳಿರುವಂತದ್ದು ಯಾಕಂದ್ರೆ ಮಾಸ್ಕ್ ಬಹಳ ಪ್ರಮುಖವಾದಂತ ಅಸ್ತ್ರ ಯಾಕಂದ್ರೆ ಎರಡು ಡೋಸ್ ತಗೊಂಡಿದ್ರು ಯಾವ ರೀತಿಯಲ್ಲಿ ಈ ರೂಪಾಂತರಿ ವೈರಸ್ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ ಅದ್ರ ಬಗ್ಗೆ ಅಧ್ಯಯನಗಳಾಗಬೇಕಾಗಿದೆ ಮಾಸ್ಕ್ ಒಂದೇ ಇರುವಂತ ಅಸ್ತ್ರ ಈಗ ಎರಡು ಡೋಸ್ ಜೊತೆಗೆ ಮಾಸ್ಕ್ ಅನ್ನ ಕಂಪಲ್ಸರಿ ಹೊರ ಬಂದಾಗ ಅದರಲ್ಲೂ ಎಸ್ಪೆಷಲಿ ಈ ರೀತಿ ಜನಸಂದಣಿ ಸ್ಥಳಗಳಿಗೆ ಬಂದಾಗ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿರಬೇಕಾದ್ರೆ ಕೇರ್ ಮಾರ್ಕೆಟ್ ಅಲ್ಲಿ ಹಿಂದೆ ನಾವು ನೋಡ್ತಿದ್ವಿ ಮಾಸ್ಕ್ ಅನ್ನ ಸರಿಯಾದ ರೀತಿಯಲ್ಲಿ ಧಾರಣೆ ಮಾಡದೆ ಓಡಾಡ್ತಿರುವಂತದ್ದು ಈಗಲೂ ಸಹ ಅದೇ ರೀತಿಯ ದೃಶ್ಯಗಳು ಕಾಣಿಸ್ತಿರುವಂತದ್ದು ಸರಿಯಾದ ಮಾಸ್ಕ್ ಅನ್ನ ಮೂಗು ಮತ್ತು ಬಾಯಿನ ಮುಚ್ಚಿಕೊಂಡು ಓಡಾಡುವಂತಹ ಹಾಕೋಬೇಕು ಆದ್ರೆ ಸಾಕಷ್ಟು ಜನ ಸರಿಯಾದ ರೀತಿಯಲ್ಲಿ ಮಾಸ್ಕ್ ಗಳನ್ನ ಧರಿಸದೆ ಓಡಾಡ್ತಿದ್ದಾರೆ ಬಿಬಿಎಂಪಿ ಮಾರ್ಷಲ್ ಗಳು ಅದರ ಬಗ್ಗೆ ನಿಗಾ ವಹಿಸುವಂತ ಕೆಲಸ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ನಿನ್ನೆ ನಡೆದಂತ ಸಿಎಂ ಸಭೆ ನಂತರದಲ್ಲಿ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳಾಗಬೇಕಾಗಿದೆ ಬರೀ ಹೇಳಿಕೆಗೆ ಸೀಮಿತ ಆಗದ್ರೆ ಸಾಲಲ್ಲ ಮತ್ತೆ ಮುಖ್ಯವಾಗಿ ಕೋವಿಡ್ ಟೆಸ್ಟಿಂಗ್ ಕ್ಯಾಂಪ್ ಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು ಈಗಾಗಲೇ ಮೆಜೆಸ್ಟಿಕ್ ಭಾಗದಲ್ಲಿ ಕೋವಿಡ್ ಟೆಸ್ಟಿಂಗ್ ಕ್ಯಾಂಪ್ ಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಶುರು ಮಾಡಿದ್ದಾರೆ ಮಾರ್ಕೆಟ್ ಭಾಗದಲ್ಲಿ ಸದ್ಯಕ್ಕೆ ಆ ರೀತಿಯ ಯಾವುದೇ ಕ್ಯಾಂಪ್ ಮಾಡ್ತಿರುವಂತ ಲಕ್ಷಣಗಳು ಕಾಣಿಸ್ತಿಲ್ಲ ಅಥವಾ ತಂಡಗಳು ಕಾಣಿಸ್ತಿಲ್ಲ ಈ ಹಿಂದೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಿಬಿಎಂಪಿ ತಂಡಗಳು ಇಲ್ಲಿ ಬಂದು ಬರುವಂತ ಗ್ರಾಹಕರಿಗೆ ಮತ್ತು ವ್ಯಾಪಾರಿಗಳಿಗೆ ಕೋವಿಡ್ ಟೆಸ್ಟ್ ಮಾಡ್ತಿದ್ರು ಈಗ ಆ ಕೆಲಸನೂ ಸಹ ಇಲ್ಲಿ ಶುರು ಆಗ್ಬೇಕಾಗತ್ತೆ ಮತ್ತೆ ಖಾಸಗಿ ಬಸ್ ನಿಲ್ದಾಣ ಆಗಿರ್ಬೋದು ಅಥವಾ ಬಿಎಂಟಿಸಿ ಬಸ್ ನಿಲ್ದಾಣ ಆಗ್ಬೋದು ಅಲ್ಲೂ ಸಹ ಟೆಸ್ಟಿಂಗ್ ಕ್ಯಾಂಪ್ಗಳನ್ನ ಮಾಡಿ ಟೆಸ್ಟ್ಗಳನ್ನ ಸಂಖ್ಯೆನ ಹೆಚ್ಚು ಮಾಡಿದ್ರೆ ಈ ರೂಪಾಂತರಿ ವೈರಸ್ ಭಾರತಕ್ಕೆ ಕಾಲಿಟ್ಟಿದೆ ಅಲ್ಲ ಅನ್ನೋದು ತಿಳಿದು ಬರುತ್ತೆ ಮತ್ತೆ ಕರೋನಾ ಕಂಟ್ರೋಲ್ ಮಾಡೋದು ಆರಂಭಿಕ ಹಂತದಲ್ಲೇ ಈ ಎಲ್ಲ ಕಟ್ಟೆಚ್ಚರಗಳನ್ನ ರಾಜ್ಯ ಸರ್ಕಾರ ವಹಿಸೋ ಬಗ್ಗೆ ಗಮನ ಹರಿಸಿದೆ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡಲೇಬೇಕಾಗತ್ತೆ ಜನನೂ ಸಹ ಸಹಕಾರ ಕೊಡಬೇಕಾಗತ್ತೆ ಯಾಕಂದ್ರೆ ಈಗ ಕರೋನಾ ಇರಲಿಲ್ಲ ನಾವು ಸರಿಯಾದ ರೀತಿಯಲ್ಲಿ ಮಾಸ್ಕ್ ಹಾಕೋತಿರ್ಲಿಲ್ಲ ಯಾರು ಕೇಳ್ತಿರ್ಲಿಲ್ಲ ಅಂತ ಒಂದು ಕಾರಣಕ್ಕೆ ಮಾಸ್ಕ್ ಇಲ್ಲದೆ ಬರ್ತಿದ್ದಂತಹ ಜನರು ಸಹ ಸಾಕಷ್ಟು ಇದ್ರು ಆದ್ರೆ ಇಂದಿನ ಈಗಿನ ಪರಿಸ್ಥಿತಿ ಬದಲಾಗ್ತಿದೆ ಯಾಕಂದ್ರೆ 9 ದೇಶಗಳಿಗೆ ಈಗ ಆ ರೂಪಾಂತರಿ ವೈರಸ್ ಕಾಟ ಶುರು ಆಗಿರುವಂತದ್ದು ಡೆಲ್ಟಾ ಡೆಲ್ಟಾ ಪ್ಲಸ್ ಗಿಂತ ಹೆಚ್ಚು ಪರಿಣಾಮಕಾರಿ ಮತ್ತು ಮಾರಣಾಂತಿಕವಾಗಿರುವಂತಹ ಲಕ್ಷಣಗಳನ್ನ ಹೊಂದಿರುವಂತಹ ಲಕ್ಷಣಗಳನ್ನು ಹೊಂದಿರುವಂತಹ ವೈರಸ್ ಆಗಿರೋದ್ರಿಂದ ಆ ವೈರಸ್ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಇರುವಂತ ಪ್ರಮುಖ ಅಸ್ತ್ರಗಳು ಅಂದ್ರೆ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಅದನ್ನ ಚಾಚು ತಪ್ಪದೆ ಜನ ಪಾಲನೆ ಮಾಡಬೇಕಾಗತ್ತೆ ಸರ್ಕಾರ ಆ ಬಗ್ಗೆ ಗಮನ ಕೂಡ ಹರಿಸ್ತಿದೆ ಆ ನಿಟ್ಟಿನಲ್ಲಿ ಸಾಕಷ್ಟು ಕಟ್ಟೆಚ್ಚರಗಳನ್ನ ವಹಿಸಿಕೊಳ್ಳೋದಕ್ಕೆ ಈಗ ಕ್ರಮಗಳನ್ನ ಸಹ ಜಾರಿಗೆ ತರ್ತಿದೆ ಈಗ ಮಾರ್ಷಲ್ ಗಳನ್ನ ಫೀಲ್ಡ್ಗೆ ಇಳಿಸಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗೆ ಮಾರುತಿ ಧನ್ಯವಾದ